ನಾನು ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ನಮ್ಮ ಸಿಎಲ್ಪಿ ಲೀಡರ್ಗೆ ಅಪೋಸಿಷನ್ ಲೀಡರ್ಗೆ ನಾನು ಹೇಳ್ತೀನಿ ನೋಡಿ, ಅವ್ ಕೇಳಿ ಮಾತಾಡಿಸಿ ನೋಡಿ, ಅಡ್ಜನ್ಮೆಂಟ್ ಮೋಷನ್ನು ಮೂವ್ ಮಾಡಿದಾಗ ಇದ್ರ ಬಗ್ಗೆ ಚರ್ಚೆ ಆಗಬೇಕು, ನಾವು ಸೈನ್ ಹಾಕಿದ್ದವರೆಲ್ಲ ನಾವು ಮಾತಾಡಬೇಕು, ನಾವು ಕನ್ವಿನ್ಸ್ ಮಾಡಬೇಕು. ಸ್ಪೀಕರ್ ಏನು ಹೇಳಿದ್ರು, ಇಲ್ಲ ಇಲ್ಲ ನಾವು ನಿಮ್ಮ ಅಕ್ಕ ನೋಡಿದ್ರೆ ಕನ್ವಿನ್ಸ್ ಮಾಡಂಗೆ ಆಯ್ತೀನಾ ಅಂತಂದರೆ, ಐ ಆಮ್ ಎ ಮೆಂಬರ್, ಜನ ವೋಟ್ ಹಾಕಿ ನನ್ನ ಕಳಿಸ್ಕೊಟ್ಟವ್ರೆ, ಇಲ್ಲಿ ಅಸೆಂಬ್ಲಿಗೆ ಹೋಗಪ್ಪ ನೀನು ಅಂತೇಳಿ ಒಂದು ಪಕ್ಷದ ಅಧ್ಯಕ್ಷ ಆಗಿದ್ದೀನಿ, ನನ್ನ ವಿಚಾರವನ್ನು ನಾನು ಹೇಳಬೇಕು ಅವ್ರಿಗೆ. ನನ್ನ ವಿಚಾರ ಹೇಳದ್ ಬಿಟ್ಬಿಟ್ಟು ಆ ಏಕಾಏಕಿ ನಮ್ದನ್ನ ಇದು ಲಾ ಮಿನಿಸ್ಟರ್ ಬೇಕಾದ್ರೆ ಕೇಳಿ, ಲಾ ಮಿನಿಸ್ಟರ್ ಆಸ್ ಎವ್ರಿ ರೈಟ್, ಇಲ್ಲ ಇದು ಬರೋಕ್ಕಾಗಲ್ಲ ಅಡ್ಜನ್ಮೆಂಟ್ ಮೋಷನ್ಗೆ ಅಂತ ಹೇಳಿರ್ಬೋದು. ಸ್ಪೀಕರು ಅವ್ ಕರಿತಾ ಇದ್ದಾರೆ ಮಂತ್ರಿನ, ಏ ಅವ್ರೇನೋ ಹೇಳ್ಬೇಕಂತ, ಅವಕ್ಕೇನು ದಿಸ್ ಒನ್ ಡಿಸ್ಕಷನ್, ಒಬ್ಬ ಅಕ್ಯೂಸ್ ಡಿಸ್ಕಷನ್ ಆಗಬೇಕು. ಡಿಸ್ಕಷನ್ ಹಾಕಿ ನಾನು ಇದ್ದೀನಿ, 32 ವರ್ಷದಿಂದ ಈ ಅಸೆಂಬ್ಲಿಲಿ ಇದ್ದೀನಿ ನಾನು, 32-33 ವರ್ಷ ಆಯಿತು ನಾನು ಈ ಅಸೆಂಬ್ಲಿಲಿ ಇದ್ದೀನಿ. ಫಸ್ಟ್ ಡಿಸ್ಕಷನ್ ಆಗಬೇಕು, ಎಂತೆಂಥ ಅಡ್ಜನ್ಮೆಂಟ್ ಮೋಷನ್ ನೋಡಿದ್ದೀವಿ ನಾವು, ಬರೀ ಒಂದು ಪಾಯಿಂಟ್ ಆಫ್ ಆರ್ಡ್ರಲ್ಲೇ ಒಂದೊಂದು ದಿನ ಎಲ್ಲ ಡಿಸ್ಕಷನ್ ಆಗಿದೆ. ಆದಮೇಲೆ ಕೊನೆಗೆ ಅವರು ಸರ್ಕಾರ ರಿಪ್ಲೈ ಮಾಡೋಂಥ ಸಂದರ್ಭದಲ್ಲಿ ಓಕೆ ಲೆಟ್ ದ ಗಿವ್ ಎ ಚಾನ್ಸ್ ಟು ಎ ಮಿನಿಸ್ಟರ್, ಅದು ಬಿಟ್ಬಿಟ್ಟು ಮಧ್ಯಾಹ್ನ ಕರೀತಾ ಇರೋದು. ಸ್ಪೀಕರ್ ಅವರ ಇದಿದೆಯಲ್ಲ ಪಾರ್ಟಿಸನ್ ಆಯಿತು, ಈಸ್ ಈ ಮೇ ಬಿ ಫ್ರಮ್ ಎ ಪೊಲಿಟಿಕಲ್ ಪಾರ್ಟಿ, ಬಟ್ ಇಲ್ಲಿ ಕೂತಾಗ ಅವರ ಪುಸ್ತಕ ಏನಿದೆ, ಅವರ ಸಂವಿಧಾನ ಏನಿದೆ, ನಮ್ಮ ರೂಲ್ಸ್ ಏನಿದೆ, ಅದ್ರ ಪ್ರಕಾರನೇ ಅವ್ರು ಹೋಗಬೇಕು. ಸೊ ಅದು ಬಿಟ್ಬಿಟ್ಟು ಆಯಿತು ಅವ್ರದ್ದು ಒಂದು ಕಡೆ, ಇವರು ನಾ ಅಲ್ಲಿ ತಿರ್ಗಾ ಆದ್ಮೇಲೂ ಡಿಫೆಂಡು, ಈಗ ಬಂದು ಏನು ಮಾತಾಡೋದು ಏನು ಸುಖ. ಸೊ ಯಾಕೆ ಸುಮ್ಮನೆ, ಯಾಕೆ ಇವ್ರು ಯಾಕೆ ಅಷ್ಟು ಮೇಲೆ ಹಾಕ್ಕೊಳ್ತಾ ಇದ್ದಾರೆ? ಈಗ ಇವ್ರಿಗೆ ಅದ್ಯಾವುದೋ ಹೆಗಡೆಗೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಬೇಕು ಅಂತ ಹೇಳ್ದಕ್ಕೆ ಕಾರವಾರ ಎಂಪಿಗೆ ಡ್ರಾಪ್ ಮಾಡಿದ್ವಿ ಅವರು. ಏನು ಇಲ್ಲದೆ ಹೋದ್ರೆ ಏನು? ಬಟ್ ಸರ್, ಈಗ ನಿನ್ನೆಯಿಂದ ಬಿಜೆಪಿಯವರು ಎಲ್ಲರೂ ಈಶ್ವರಪ್ಪನವರು ಸರಿ ಅನ್ನೋ ತರ ವಾದ ಮಾಡ್ತಿದ್ದಾರೆ. ಬೇಡ ರೀ, ಆ ಮುತ್ತು ರತ್ನ ಮಡಿಕೊಳ್ಳಿ, ಯಾರು ಬೇಡ ಅಂತಂದು. ಸರ್, ಹಾಗೆ ಸಿಎಂ ಹೇಳ್ತಾರೆ ಕಾಂಗ್ರೆಸ್ ಅವ್ರ ಧೋರಣೆ ಅರ್ಥ ಆಗ್ತಾ ಇಲ್ಲ, ಜನರ ಜನರಿಗೆ ಹೋರಾಟ ಮಾಡ್ಬೇಕಾಗುತ್ತೆ, ಅದೊಂದು ಸ್ಟೇಟ್ಮೆಂಟ್ ಹೋರಾಟ ಮಾಡ್ತಾ ಸ್ಟೇಟ್ಮೆಂಟ್ ಅಲ್ಲ ರೀ, ಇಟ್ ಈಸ್ ಎ ಇಶ್ಯೂ ಆಫ್ ದಿ ಕಂಟ್ರಿ. ರಾಷ್ಟ್ರಧ್ವಜ, ರಾಷ್ಟ್ರಧ್ವಜಕ್ಕೋಸ್ಕರ ಎಷ್ಟು ಪ್ರಾಣ ತ್ಯಾಗ ಆಗಿದೆ, ರಾಷ್ಟ್ರಧ್ವಜದ ಗೌರವ ಗೊತ್ತಿದೆಯಾ? ಇವ್ರು ರಾಷ್ಟ್ರಧ್ವಜ ಇವ್ರು ಕೊಟ್ರಾ? ರಾಷ್ಟ್ರಧ್ವಜ ಕೊಟ್ಟವ್ರು ನಾವು, ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ತ್ರಿವರ್ಣ ಧ್ವಜ ಕೊಟ್ಟವರು. ಅದನ್ನು ಹೆಂಗೆ ರಕ್ಷಣೆ ಮಾಡಬೇಕು, ಸಂವಿಧಾನ ಹೆಂಗೆ ರಕ್ಷಣೆ ಮಾಡಬೇಕು, ಈ ನಾವು ಕೊಟ್ಟಂಥ ಕಾಂಗ್ರೆಸ್ ಪಾರ್ಟಿ ಕೊಟ್ಟಂಥ ಸ್ವಾತಂತ್ರ್ಯ ಸಂವಿಧಾನದಲ್ಲೇ ಇವತ್ತು ಈ ವಿಧಾನಸೌಧ ನಡೀತಾ ಇರೋದು, ದಿಸ್ ಅಸೆಂಬ್ಲಿ ನಡೀತಾ ಇರೋದು. ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ಈ ದೇಶಕ್ಕೆ ಕಾಂಗ್ರೆಸ್ ಪಾರ್ಟಿ ಸ್ವಾತಂತ್ರ್ಯ ತಂದುಕೊಟ್ಟದಕ್ಕೆ ಅವ್ರಿಗೆ ಮುಖ್ಯಮಂತ್ರಿ ಆಗಿರೋದು. ನಾವೆಲ್ಲ MLA ಆಗಿರೋದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಸಂವಿಧಾನ ಇರೋದಕ್ಕೆ ನಾವು MLA ಆಗಿರೋದು. ನಮ್ಮದೇ ಆದಂಥ ಒಂದು ಜವಾಬ್ದಾರಿ ಇದೆ, ಆ ಜವಾಬ್ದಾರಿನ ನಾವು ನಿರ್ವಹಿಸಬೇಕಾಗಿದೆ. ಬರೀ ಒಂದು ಸ್ಟೇಟ್ಮೆಂಟ್ ಅಲ್ಲ, ಏನು ಸ್ಟೇಟ್ಮೆಂಟ್ ಹಂಗೆ ಬಾಯಿ ಬಂದಾಗ ಮಾತಾಡೋಕ್ಕಾಗ್ತದಾ? ಯಾವುದೋ ಸ್ಟೇಟ್ಮೆಂಟ್ಗಳು, ಹಿಂದೆ ಎಷ್ಟು ಸ್ಟೇಟ್ಮೆಂಟಾಗೆಲ್ಲ ರಾಜೀನಾಮೆಗಳು ಕೊಟ್ಟಿಲ್ವಾ? ನಾನೀಗ ಆ ಈಶ್ವರಪ್ಪನ ರಾಜೀನಾಮೆ ಬೇಡ, ಚೀಫ್ ಮಿನಿಸ್ಟರ್ ಡಿಸ್ಮಿಸ್ ಮಾಡಬೇಕು, ಗವರ್ನರ್ ಡಿಸ್ಮಿಸ್ ಮಾಡಬೇಕು. ದಟ್ ಈಸ್ ಅವರ್ ಡಿಮ್ಯಾಂಡ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.